ಎಷ್ಟು ಗ್ಯಾಪ್ಗೆ ಅವ್ರ ಕಂಡೀಷನ್ ಅದು ನಾವು ಕೊಡ್ತೀವಿ ಅಂತ ಸರ್ಚ್ ಚಾರ್ಜ್ ನಾರ ಕೊಡ್ಲಿ ಇದ್ನಾರ ಕೊಡ್ಲಿ ಕಂಡೀಷನ್ ಆಗಿ ಒಪ್ಕೊಂಡು ನಮಗೆ ಜಿ ಎಸ್ ಟಿ ಏರಿದ್ದು ಯಾವ ಕಂಡೀಷನ್ ಅಲ್ಲಿ 14% ಗ್ರೋತ್ ಕೊಡ್ತೀವಿ ಅಂತ ಹೇಳಿದ್ರು ಕಾಂಪೆನ್ಸೇಷನ್ ಅದೇ ಕಂಡೀಷನ್ ಅಲ್ಲಿ ಇಟ್ ಕಮ್ಸ್ ಥ್ರೂ ಸೆಷನ್ ಸರ್ಚಾರ್ಜ್ ಅಂತ ಅದರಲ್ಲೇ ಇದೆ ಅಲ್ಲ ಇರ್ಬೋದು ಹೇಳ್ತಾರೋದು ಯಾವ ರೂಪದಲ್ಲಾದ್ರೂ ಕೊಡಿ ನೀವು ಕಂಡೀಷನ್ ಪ್ರಕಾರ ಕೊಡಿ ನಮಗೆ ಇಲ್ಲಿವರೆಗೂ ಜಿ ಎಸ್ ಟಿ ಕಾಂಪೆನ್ಸೇಷನ್ನು 5 ವರ್ಷದಲ್ಲಿ ಇಲ್ಲಿವರೆಗೂ ಬಂದಿರುವಂಥದ್ದು 1,06,258 ರೂಪಾಯಿಗಳು ಕಳೆದ 5 ವರ್ಷದಲ್ಲಿ ಜಿ ಎಸ್ ಟಿ ಕಾಂಪೆನ್ಸೇಷನ್ ಬಂದಿದೆ. ಇದು ಸರ್ಚಾರ್ಜ್ ಮತ್ತು ಸೆಸ್ಸಿಂದನೇ ಬಂದಿರೋದು, ನಮ್ಮ ರಾಜ್ಯಕ್ಕೆ ಬಂದಿರೋದು. 45,000 ಕೋಟಿ ಲಾಸ್ ಆಗೋ ಪ್ರಶ್ನೆಯಲ್ಲಿ ಇದೆ ಇದರಲ್ಲಿ. ಆದ್ದರಿಂದ ವಸ್ತು ಅಂಶದ ಆಧಾರದ ಮೇಲೆ ಅದನ್ನು ವ್ಯಾಖ್ಯಾನ ಮಾಡಿದರೆ ಸತ್ಯಾಂಶಗಳು ಹೊರಗಡೆ ಬರ್ತವೆ ಅನ್ನುವಂಥ ಮಾತನ್ನ ಅಧ್ಯಕ್ಷರೇ ಒಂದೇ ನಿಮಿಷ ಈಗ ಸರ್ ನಾನು ಮುಗಿಸ್ಬಿಡ್ತೀನಿ. ಮಾತಾಡಿ ಸಿಎಂ ಮಾತಾಡ್ಬೇಕಾದ್ರೆ ಎಷ್ಟು ಅಬ್ಜೆಕ್ಷನ್ ಮಾಡಿದ್ರಲ್ವಾ, ಎಷ್ಟು ಸರಿ ಕೂರಿಸಿದ್ರಲ್ವಾ, ಒಂದ್ಸರಿ ಕೇಳ್ಬಿಡಿ. ಆಯ್ತು, ಕೂತ್ಕೊಳ್ಳಿ, ನಾನು ಮುಗಿಸ್ತೇನೆ. ಇನ್ನ ಈಗ ಪ್ರಾರಂಭ ಮಾಡಿದ್ದೀನಿ, ಈಗಲೇ ಇನ್ನ ಪ್ರಾರಂಭ ಬಿಡಿ. ಶಿವಲಿಂಗೌಡ್ರೆ ನೀವು ಬಜೆಟ್ ಅಲ್ಲಿ ಮಾತಾಡ್ತೀರಲ್ಲ. ಅಲ್ಲ, ನಾವು ಬಜೆಟ್ ಅಲ್ಲಿ ಮಾತಾಡೋದು ಬಿಡೋದು ಎರಡನೇ ಪ್ರಶ್ನೆ. ಈಗ ಅವ್ರು ಹೇಳಿದ್ರಲ್ಲ, ಅದಕ್ಕೆ ನಾನು ಸಭಾಧ್ಯಕ್ಷರ ಇಳ್ಳಾಗಿಲ್ಲ. ಜಿ ಎಸ್ ಟಿ ಗ್ಯಾಪ್ಗೆ ಅವ್ರ ಕಂಡೀಷನ್ ಅದು ನಾವು ಕೊಡ್ತೀವಿ ಅಂತ ಸರ್ಚ್ ಚಾರ್ಜ್ ನಾರ ಕೊಡ್ಲಿ ಇದ್ನಾರ ಕೊಡ್ಲಿ ಕಂಡೀಷನ್ ಆಗಿ ಒಪ್ಕೊಂಡು ನಮಗೆ ಜಿ ಎಸ್ ಟಿ ಏರಿದ್ದು. ಅದೇ ಕಂಡೀಷನ್ ಅಲ್ಲಿ ಸೆಸ್ ಆಗಿ ಕೊಡ್ತೀವಿ ಅನ್ನೋದು ಕೂಡ ಇದೆ. ಯಾವ ಕಂಡೀಷನ್ ಅಲ್ಲಿ 14% ಗ್ರೋತ್ ಕೊಡ್ತೀವಿ ಅಂತ ಹೇಳಿದ್ರು ಕಾಂಪೆನ್ಸೇಷನ್, ಅದೇ ಕಂಡೀಷನ್ ಅಲ್ಲಿ ಇಟ್ ಕಮ್ಸ್ ಥ್ರೂ ಸೆಷನ್ ಸರ್ಚಾರ್ಜ್ ಅಂತ ಅದರಲ್ಲೇ ಇದೆ. ಅಲ್ಲ ಇರ್ಬೋದು ಹೇಳ್ತಾರೋದು, ನಾನು ಯಾವ ರೂಪದಲ್ಲಿ ಕಂಡೀಷನ್ ಪ್ರಕಾರ ಕೊಡಿ ನಮಗೆ ಸರ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.